ಎಲ್ಲೋ ಒಂದ್ ಕಡೆ ಬ್ಲಾಕ್ ಮೇಲ್ ಒಳಗಾಗಿದ್ದಾರೆ ಅಂತ ಅನ್ಸುತ್ತ ಅದ ಯಾಕಂದ್ರೆ ಅವ್ರ ನಡವಳಿಕೆಗಳ ನೋಡಿದ್ರೆ ಗೊತ್ತಿಲ್ಲಪ್ಪ ನೀವ್ ಹೇಳಿ ಒಳಗಾಗಿದ್ರ ಅಲ್ಲ ತಾವ್ ನೋಡಿದ್ರೆ ಹೆಂಗ ಅನ್ಸುತ್ತೆ ನೀವ್ ನೋಡಿದ್ರೆ ಹೆಂಗ ಅನ್ಸುತ್ತೆ ಹೇಳಿ ಸರಿ ನಾನು ಇನ್ನು ನೋಡಿಲ್ಲ ಅವ್ರನ್ನ ಈ ಸ್ಟೇಟ್ಮೆಂಟ್ಗಳ ಆಧಾರದ ಮೇಲೆ ತನಿಖೆ ನೋಡಕ್ ಹೋಗಲ್ಲ ಅವ್ರನ್ನ ಸರ್ ಈ ಸ್ಟೇಟ್ಮೆಂಟ್ಗಳ ಆಧಾರದ ಮೇಲೆ ತನಿಖೆ ಆಗ್ಬೇಕು ಅಂತೀರಾ ವಿರೋಧ ಪಕ್ಷ ನಾಯಕರಾಗಿದ್ದ ಎಲ್ಲಿ ಈ ಸ್ಟೇಟ್ಮೆಂಟ್ಗಳ ಆಧಾರದ ಮೇಲೆ ನಾನು ಅವಕ್ಕೆಲ್ಲ ತನಿಖೆ ಮಾಡಿ ಅಂತ ಹೇಳಲ್ಲ ಕ್ರಿಮಿನಲ್ ಕಂಪ್ಲೇಂಟ್ ಕೊಡಿ ಸರ್ ಅಲ್ಲ ಸರ್ ಒಂದು ರಾಜ್ಯದ ಅಭಿವೃದ್ಧಿ ದೃಷ್ಟಿಯನ್ನ ತಗೊಂಡಾಗ ಒಬ್ಬ ಸಿಎಂ ಗೆ ಈ ರೀತಿ ಆಗುತ್ತೆ ಅಂತಂದ್ರೆ ಬ್ಲಾಕ್ ಮೇಲ್ ಆಗುತ್ತೆ ಒಂದು ಪದವಿನ ತಗೋಬೇಕು ಸಿಎಂ ಶುಡ್ ಇನಿಶಿಯೇಟಿವ್ ಕ್ರಿಮಿನಲ್ ಆಕ್ಷನ್ ನೆಕ್ಸ್ಟ್ ಟೈಮ್ ಒತ್ತಡದಲ್ಲಿ ಇದಾರ ಅಂತ ಗೊತ್ತಿಲ್ಲ ಒತ್ತಡದಲ್ಲಿ ಇದಾರೋ ಇಲ್ಲ ತಾಪದಲ್ಲಿ ಇದಾರೋ ಯಾರು ಗೊತ್ತು ಸರ್ ಮತ್ತೆ ಇನ್ನೊಂದು ಅಲಿಗೇಷನ್ ಮಾಡ್ತಾರೆ ಕುಟುಂಬ ರಾಜಕಾರಣ ಮಾಡ್ತಾ ಇದಾರೆ ಯಡಿಯೂರಪ್ಪ ಅವರು ಅವ್ರ ಕುಟುಂಬನೇ ವಿಧಾನಸೌಧನ ಆವರಿಸಿಕೊಂಡಿದೆ ಅಂತ ಹೇಳಿ ನಾನು ಬಹಳ ಹಿಂದೆನೆ ಹೇಳಿದ್ದೀನಿ ಅದನ್ನ ದೇರ್ ಆರ್ ಟೂ ಚೀಫ್ ಮಿನಿಸ್ಟರ್ಸ್ ಒನ್ ಇಸ್ ಡಿ ಜುರೆ ಅನದರ್ ಇಸ್ ಡಿ ಫ್ಯಾಕ್ಟೋ ಅಂತ ಅವ್ರ ಕುಟುಂಬದವರೇ ಮಾಡೋದು ಅವ್ರ ಕುಟುಂಬದವ್ರ ಅಕೌಂಟ್ಗೆ ದುಡ್ಡು ಹೋಗಿರೋದು ಬಿ ಡಿ ಹಗರಣದಲ್ಲಿ 7 ಕೋಟಿ 40 ಲಕ್ಷ ಹೋಗಿರೋದು ಯಾರ ಅಕೌಂಟಿಗೆ ಅದರ ಅರ್ಥ ಏನು ಕುಟುಂಬದ ರಾಜಕಾರಣ ಇದೆ ಅಂತಲ್ವಾ ಬಿಜೆಪಿಯ ಎಲ್ಲ ಬೆಳವಣಿಗೆಗಳು ಕಾಂಗ್ರೆಸ್ ತಾಂಡೋಗ್ತಾ ಇದೆ ಅಂತ ಅನಿಸ್ತದೆ ಜನ ತೀರ್ಮಾನ ಮಾಡ್ತಾರೆ ಜನ ಬೇಸತ್ತಿದ್ದಾರೆ ಈ ಸರ್ಕಾರದ ಬಗ್ಗೆ ಬಿಕಾಸ್ ಇವತ್ತು ಏನು ಅಭಿವೃದ್ಧಿ ಕೆಲಸಗಳು ನಡೀತಾ ಇಲ್ಲ ನಮ್ಮ ಕಾಲದಲ್ಲಿ ಮಾಡಿದಂತ ಅನೇಕ ಜನಪರ ಕಾರ್ಯಕ್ರಮಗಳನ್ನ ನಿಲ್ಲಿಸ್ತಾ ಇದ್ದಾರೆ ದೇ ಆರ್ ಫೆಡ್ ಅಪ್ ವಿತ್ ದಿಸ್ ಗವರ್ನಮೆಂಟ್ ನಾಯಕತ್ವ ಬದಲಾವಣೆ ವಿಚಾರವಾಗಿ ಸಿದ್ದರಾಮಯ್ಯ ಅವರೇ ದಿನಾಂಕವನ್ನ ಫಿಕ್ಸ್ ಮಾಡ್ಲಿ ಅವರೇ ಹೇಳ್ಬಿಡಿ ಯಾವ ಡೇಟ್ ಅಲ್ಲಿ ಫಿಕ್ಸ್ ಮಾಡ್ತಾರೆ ಮಾಡ್ಲಿ ಅಂತ ಹೇಳ್ತಾರೆ ಯಡಿಯೂರಪ್ಪ ನಾಯಕತ್ವ ಬದಲಾವಣೆ ವಿಚಾರ ಅವ್ರಿಗೆ ಗೊತ್ತಿದ್ರೆ ಇಷ್ಟು ದಿನ ಯಾಕೆ ನಾಯಕತ್ವ ಬದಲಾವಣೆ ಇಲ್ಲ ಅಂತ ಅವ್ರ ಪ್ರಕಾರ ಅಲ್ವಾ ಕಾನ್ಫಿಡೆನ್ಸ್ ಇದೆ ಅಲ್ಲ ಆಯ್ತಲ್ವಾ ಈಗ ಇಷ್ಟು ದಿನ ಯಾಕಾಯ್ತು ಮಂತ್ರಿಮಂಡಲ ವಿಸ್ತರಣೆ ಮಾಡ್ಲಿಕ್ಕೆ ಅವ್ರಿಗೆ ಗ್ವಾಗರ್ದು ಕೈಕಾಲು ಕಟ್ಟಿ ಮಾಡಿಸ್ಕೊಂಡಿರೋದು ಇಷ್ಟು ದಿನ ಯಾಕೆ ಮಾಡಿರಲಿಲ್ಲ ಅವರು ಸರ್ ಅವ್ರು ಇಷ್ಟು ದಿನಕ್ಕೂ ಇವತ್ತಿನ ಮಾತುಗೂ ಒಂದು ವ್ಯತ್ಯಾಸ ಆಯ್ತು ಈಗ ಯಾರು ಅತೃಪ್ತ ಇದ್ದಾರೆ ಹೋಗಿ ಹೈಕಮಾಂಡ್ನ ಕೇಳಿ ಅಂತ ಇಲ್ಲಿವರೆಗೆ ಯಡಿಯೂರಪ್ಪನವರು ತಮ್ಮ ಅಧಿಕಾರ ಬರ್ಲಿಕ್ಕೆ ಯಾರ್ಯಾರೆಲ್ಲ ಬಂದಿದ್ರು ಸಹಕಾರ ಕೊಟ್ಟಿದ್ರು ಅವ್ರನ್ನೆಲ್ಲ ಕಾಪಾಡ್ತೀನಿ ಅಂತ ಇದ್ರು ಬಟ್ ನಿನ್ನೆಯಿಂದ ಅವ್ರು ಹೇಳುವಂತದ್ದು ಯಾರು ಅತೃಪ್ತರಿದ್ರು ಹೋಗಿ ಹೈಕಮಾಂಡ್ನ ಕೇಳಿ ಅಂತ ಅಂದ್ರೆ ಈಗ ಹೈಕಮಾಂಡ್ ಸಂಪೂರ್ಣ ಕಂಟ್ರೋಲ್ ತಗೊಂಡಿದ್ಯಾ ಅಂತ ರಾಜ್ಯ ಸರ್ಕಾರನು ಕೂಡ ರಾಜ್ಯದಲ್ಲಿ ಇರ್ತಕ್ಕಂಥ ಇವರು ನೋಡ್ರಿ ಇವರು ಒಬ್ಬ ಮಿನಿಸ್ಟರ್ನ ಬಿಟ್ಟಿದ್ದಾರೆ ಅವರು ಇಂಡಿಪೆಂಡೆಂಟ್ ಆಗಿ ಗೆದ್ದಿದ್ದಾರೆ ಅವರು ಕಾಂಗ್ರೆಸ್ ಸಪೋರ್ಟ್ ತಗೊಂಡು ಗೆದ್ದಿದ್ದರು ನಾಗೇಶ್ ಅಂತ ಅವ್ರನ್ನ ಡ್ರಾಪ್ ಮಾಡಿದ್ದಾರೆ ಯಾವ ಕಾರಣಕ್ಕೆ ಡ್ರಾಪ್ ಮಾಡಿದ್ದೀವಿ ಅಂತ ಹೇಳಿಲ್ಲ ಅವರು ಕೂಡ ಇವ್ರಿಗೆ ವಲಸೆ ಅವರು ಆಪರೇಷನ್ ಕ್ರಮದಲ್ಲಿ ಒಳಪಟ್ಟಿದ್ದವರು ಇವ್ರಿಗೆ ಮುನಿರತ್ನಂಗೆ ಕೊಟ್ಟಿಲ್ಲ ಮುನಿರತ್ನ ಮಿನಿಸ್ಟರ್ ಮಾಡಕ್ ಆಗಲ್ಲ ಅಂತ ಗೊತ್ತಿಲ್ಲದೆ ಅಂದ್ಮೇಲೆ ಯಾಕೆ ತಕೊಂಡ್ರು ಅವ್ರನ್ನ ಕಾನೂನು ತೊಡಕಿದೆ ಅಂತ ಗೊತ್ತಿದ್ದ ಮೇಲೆ ಯಾಕೆ ತಕೊಂಡ್ರು ವಿಶ್ವನಾಥ ಪಾಪ ಭಯಪಡ್ತಾ ಇದ್ದಾರೆ ಸರ್ ತಮ್ಮ ಇಷ್ಟು ವರ್ಷದ ರಾಜಕಾರಣದ ಅನುಭವದಲ್ಲಿ ಒಬ್ಬ ಮುಖ್ಯಮಂತ್ರಿಯ ವಿಚಾರದಲ್ಲಿ ಈ ತರ ಬ್ಲಾಕ್ ಮೇಲ್ ಆಗಿ ಸಚಿವ ಸ್ಥಾನ ಕೀಳುವಂತಹ ನನಗೆ ಯಾರು ಬ್ಲಾಕ್ ಮೇಲ್ ನೋಡಿದ್ರೆ ನೋಡು ಇಲ್ಲ ನಾನು ಕೇಳುವ ಹೇಳ್ದೆ ಹೇಳ